ನಮಸ್ಕಾರ ವೀಕ್ಷಕರೇ. ಒಮ್ಮೆ ಒಬ್ಬ ತುಂಬಾ ದೊಡ್ಡ ಫೇಮಸ್ ಜಪಾನೀಸ್ ಫಿಲಾಸಫರ್ ಅವರ ದೇಶದಲ್ಲಿದ್ದ ಅತ್ಯಂತ ರಿಚ್ ವ್ಯಕ್ತಿಗಳನ್ನು ಇಂಟರ್ವ್ಯೂ ಮಾಡಿದ್ರಂತೆ. ಇಂಟರ್ವ್ಯೂ ಮಾಡ್ತಾ ಮಾಡ್ತಾ ಒಬ್ಬ ಸುಮಾರು ಒಳ್ಳೆ ಒಂದು ಟರ್ನ್ ಓವರ್ ಅಂದ್ರೆ ಒಂದು ಒಳ್ಳೆ ಪ್ರಾಫಿಟಬಲ್ ಬಿಸಿನೆಸ್ ನ ಮಾಡೋ ವ್ಯಕ್ತಿಯನ್ನ ಇಂಟರ್ವ್ಯೂ ಮಾಡಿದಾಗ ನಿಮಗೆ ಯಾವಾಗ ರಿಚ್ ಅನ್ಸುತ್ತೆ ಅಂತ ಕೇಳಿದ್ರಂತೆ. ಆಗ ಅವರ ಟರ್ನ್ ಓವರ್ ಎಷ್ಟಿತ್ತು ಅದರ ಡಬಲ್ ಅಮೌಂಟ್ ಹೇಳಿ ಇಷ್ಟು ಇನ್ಕಮ್ ಇದ್ರೆ ನನಗೆ ರಿಚ್ ಅನ್ಸುತ್ತೆ, ಐ ವಿಲ್ ಫೀಲ್ ರಿಚ್ ಅಂತ ಹೇಳ್ತಾರೆ. ಅದೇ ರೀತಿ ಅಷ್ಟು ಇನ್ಕಮ್ ಇದ್ದ ಆ ಎಕ್ಸ್ ಅಮೌಂಟ್ ಏನು ಹೇಳಿದ್ರು ಆ ವ್ಯಕ್ತಿಯನ್ನ ಹೋಗಿ ಕೇಳಿದಾಗ ಆತ ಇನ್ನೊಂದು ಹೈಯರ್ ಅಮೌಂಟ್ ಹೇಳ್ತಾರೆ. ನಾನು ಒಂದು ಉದಾಹರಣೆ ಮೂಲಕ ಹೇಳ್ತೀನಿ ಇದನ್ನ. ಉದಾಹರಣೆಗೆ ಒಬ್ಬ ಇಂಟರ್ವ್ಯೂಯರ್ ಹೋಗಿ ತಿಂಗಳಿಗೆ 5000 ರೂಪಾಯಿ ಸಂಭಾವನೆ ಅಥವಾ ಸಂಬಳವನ್ನ ಪಡೆಯೋರನ್ನ ನಿಮಗೆ ಯಾವಾಗ ನಿಮ್ಮ ಲೈಫ್ ಅಲ್ಲಿ ನಾನು ರಿಚ್ ಇದೀನಿ ಅನ್ನೋ ಫೀಲ್ ಬರುತ್ತೆ ಹೇಳು ಅಂತ ಹೇಳಿದಾಗ, ನನಗೆ ತಿಂಗಳಿಗೆ ಒಂದು ಅಮ್ಮ ಮಾತ್ರ ಒಂದು 25000 ರೂಪಾಯಿ ಸಂಬಳ ಬಂದ್ರೆ ನನಗೆ ರಿಚ್ ಅಂತ ಫೀಲ್ ಆಗುತ್ತೆ ಅಂತ ಹೇಳ್ತಾರೆ. ಆ 25000 ಸಂಬಳವನ್ನ ತಗೊಳ್ಳೋ ವ್ಯಕ್ತಿಗೆ ಹೋಗಿ ನಿನಗೆ ಯಾವಾಗ ಫೀಲಿಂಗ್ ರಿಚ್ ಬರುತ್ತೆ ಅಂತ ಕೇಳಿದಾಗ, ಹಾ ನಂಗೆ ತಿಂಗಳು 1 ಲಕ್ಷ ಸಂಬಳ ಬಂದಾಗ ನಂಗೆ ಹಂಗೆ ಫೀಲಿಂಗ್ ಬರುತ್ತೆ ಅಂತ ಹೇಳ್ತಾರೆ. ಅದೇ 1 ಲಕ್ಷ ಸಂಭಾವನೆಯನ್ನು ಪಡೆಯೋನಂತ ಹೋದಾಗ ಆ ತಿಂಗಳು 1 ಲಕ್ಷ ಇನ್ಕಮ್ ಬಂದಂಗೆ ಆಗ್ಬೇಕಪ್ಪ, ಆವಾಗ ರಿಚ್ ಫೀಲಿಂಗ್ ಬರುತ್ತೆ ಅಂತ ಹೇಳ್ತಾರೆ. 10 ಲಕ್ಷ ಸಂಪಾದನೆ ಮಾಡೋರ ಹತ್ರ ಹೋಗಿ ಕೇಳಿದ್ರೆ ಒಂದು ತಿಂಗಳು 1 ಕೋಟಿ ಆ ಥರ ಆದಾಯ ಬಂದರೆ ರಿಚ್ ಫೀಲಿಂಗ್ ಬರ್ಬೋದು ಅಂತ ಹೇಳ್ಬೋದು. ಆ ಥರನೇ ಕೇಳ್ತಾ ಹೋದರೆ ಅದು ಅನ್ಲಿಮಿಟೆಡ್. ಒಂದು ಜೆಟ್ ಪ್ಲೇನ್ ಇದ್ದವ್ರನ್ನ ಹೋಗಿ ಕೇಳಿದ್ರಂತೆ ಅದೇ ಫಿಲಾಸಫರ್ ಉದಾಹರಣೆ ನಾನು ಆಗಲೇ ಹೇಳ್ದಲ್ಲ, ಆತ ಕೂಡ ಓ ಇದು ಬರೀ 6 ಸೀಟರ್ ಇದು, ಇದಕ್ಕಿಂತ ಡಬಲ್ ಕೆಪಾಸಿಟಿ ಇರೋದಿದ್ದಾಗ ನನಗೆ ರಿಚ್ ಫೀಲಿಂಗ್ ಬರುತ್ತೆ ಅಂತ ಹೇಳಿದ್ರಂತೆ. ಸೊ ಇಟ್ ಇಸ್ ಆಲ್ ಅಬೌಟ್ ಆಟಿಟ್ಯೂಡ್ ಫೀಲಿಂಗ್ ಅಂತ ಆ ಫಿಲಾಸಫರ್ ಹೇಳ್ತಾರೆ. ಅಂದರೆ ಈ ಮೊದಲನೇ ಉದಾಹರಣೆಯಲ್ಲಿ ಬೇಸಿಕ್ ಲೆವೆಲ್ ಸಂಭಾವನೆ ಅಥವಾ ಸಂಪಾದನೆ ಮಾಡಿದ ವ್ಯಕ್ತಿಯ ಆ್ಯಟಿಟ್ಯೂಡ್ ಅಥವಾ ಫೀಲಿಂಗ್ ಆಂತರಿಕವಾಗಿ ರಿಚ್ ಇದ್ದರೆ ಐ ಆಮ್ ಆಲ್ರೆಡಿ ಫೀಲಿಂಗ್ ರಿಚ್ ಅಂತ ಆತ ಹೇಳಿದ್ರು ಹೇಳಬಹುದು, ಬಿಕಾಸ್ ಮೈ ನೀಡ್ಸ್ ಆರ್ ಮೆಟ್ ಅಂತ. ನಮ್ಮ ಎಲ್ಲರಿಗೂ ಗೊತ್ತಿರೋದು ಮನಿ ಅಥವಾ ಹಣ ವಿಚಾರದಲ್ಲಿ ಇಂಟೆಲಿಜೆಂಟ್ ಆಗಿರಬೇಕು, ಆಗ ನಮ್ಮ ಬೇಡಿಕೆಗಳು ಪೂರ್ಣಗೊಳ್ಳುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಅಂದರೆ ಸರಿಯಾಗಿ ಇನ್ವೆಸ್ಟ್ ಮಾಡೋದನ್ನು ಕಲಿಬೇಕು, ಅದನ್ನು ಮಲ್ಟಿಪ್ಲೈ ಮಾಡೋದನ್ನು ಕಲಿಬೇಕು, ಅದರ ಫಂಡಿಂಗ್ ಬಗ್ಗೆ ಗೊತ್ತಾಗಬೇಕು, ಆ ಪ್ರಾಪರ್ಟಿ ರಿಲೇಟೆಡ್ ಏನು ಇನ್ವೆಸ್ಟ್ಮೆಂಟ್ ಇದೆ ಅದ್ರ ಬಗ್ಗೆ ನಾವು ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಬೇಕು ಅಂತ. ಇದನ್ನೆಲ್ಲ ನಾವು ಒಂದು ಸಣ್ಣ ಕೋರ್ಸ್ ತೊಗೊಂಡು ಯಾರು ಬೇಕಾದ್ರೂ ಫಿನಾನ್ಷಿಯಲಿ ಆ ಒಂದು ಲಾಜಿಕಲ್ನ ಅರ್ಥ ಲಾಜಿಕ್ನ ಅರ್ಥ ಮಾಡ್ಕೊಳ್ಬಹುದು. ಆದರೆ ಬಹುಪಾಲು ಜನಕ್ಕೆ ಹಣಕಾಸಿಗೆ ಅಥವಾ ಸಮೃದ್ಧವಾದ ಫೀಲಿಂಗಿಗೆ, ಅಭಿವೃದ್ಧಿಯ ಫೀಲಿಂಗ್ ಬರೋದಕ್ಕೆ ಅಥವಾ ನಿಜವಾಗ್ಲೂ ಫೀಲಿಂಗ್ ರಿಚ್ ಅಂತ ಹೇಳಿದ್ನಲ್ಲ ಅದು ಬರೋಕ್ಕೆ ಬೇಕಾಗುವ ಬೇಸಿಕ್ ನೆಸೆಸಿಟಿಗಳು ಏನು ಅಂತ ಗೊತ್ತಿಲ್ಲ. ಇದಕ್ಕೆ ನಾವು ಇಮೋಷ್ನಲ್ ಕೋಷಂಟ್ ಅಂತ ಕರಿತೀವಿ. ಹಣಕ್ಕೆ ಕೇವಲ ಐ ಕ್ಯೂ ಅಲ್ಲ, ಇ ಕ್ಯೂ ಬೇಕು ಅಂತ ಹೇಳ್ತಾರೆ. ಅಂದರೆ ಏನು, ಹಣದ ಬಗ್ಗೆ ನಮಗಿರುವ ಬಿಲೀಫ್, ನಮಗಿರುವ ಇಮೋಷ್ನಲ್ ಅಟ್ಯಾಚ್ಮೆಂಟ್, ನಮಗಿರುವ ಅಂಡರ್ಸ್ಟ್ಯಾಂಡಿಂಗ್, ಎನರ್ಜಿ ಆಫ್ ಮನಿ ಅಂದರೆ ಏನು ಅಂತ ಆಳವಾಗಿ ಆಧ್ಯಾತ್ಮಿಕವಾಗಿ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಪ್ರಬುದ್ಧತೆ, ಮತ್ತು ಫಿಯರ್ ಆಫ್ ಮನಿ ತುಂಬ ಜನಕ್ಕೆ ಉದ್ವೇಗ, ಆತಂಕ, ಮಾನಸಿಕ ಒತ್ತಡ ಈ ಹಣದ ವಿಚಾರವಾಗಿ ಬರುವ ಭಯದಿಂದ ಬಂದಿದೆ ಅನ್ನೋದನ್ನು ನಾವು ಒಪ್ಕೊಳ್ಳೇಬೇಕು. ಅದ್ರ ಬಗ್ಗೆ ನಾವು ಎಷ್ಟೋ ಮಾತಾಡಬಹುದು, ಓ ಇರೋರ್ಗೆ ಗೊತ್ತು ಇಲ್ದಿರೋರ್ಗೆ ಏನು ಗೊತ್ತು ಅಂತೆಲ್ಲ ಹೇಳ್ಬೋದು, ಬಟ್ ನಿಜ ಇದೆ. ಆಂಗ್ಸೈಟಿ ಆರ್ ಫಿಯರ್ ರಿಲೇಟೆಡ್ ಟು ಮನಿ, ಯಾವ ವ್ಯಕ್ತಿ ಈ ಇಷ್ಟು ವಿಚಾರಗಳು ನಾನು ಏನು ಹೇಳಿದೆ, ಭಾವನೆ ಮತ್ತು ಆಲೋಚನೆ, ಅದನ್ನು ಮ್ಯಾನೇಜ್ ಮಾಡಲ್ವೋ, ಆ ಮನಿಯ ರಿಲೇಟೆಡ್ ಇಂಟೆಲಿಜೆನ್ಸ್ ಎಷ್ಟೇ ಇದ್ರೂ ಅವರು ಉದ್ಧಾರ ಆಗೋಕ್ಕಾಗಲ್ಲ. ಉದಾಹರಣೆಗೆ ಅವರಿಗೊಂದು ದೊಡ್ಡ ಟಾಪ್ ಲೆವೆಲ್ MBA ಇದೆ ಅಂತ ಅನ್ಕೊಳ್ಳಿ, ಬಟ್ ಆತನಿಗೆ ಆಂತರಿಕವಾಗಿ ಮನಿ ಬಗ್ಗೆ ವಿಪರೀತ ಅಟ್ಯಾಚ್ಮೆಂಟು ಅಥವಾ ಫಿಯರ್ ಆಫ್ ಮನಿನೋ ಇದೆ ಅಂತ ಅನ್ಕೊಳ್ಳೋಣ. ಆ ವ್ಯಕ್ತಿ ನಿಜವಾಗ್ಲೂ ರಿಚ್ ಆ್ಯಂಡ್ ಸಕ್ಸಸ್ಫುಲ್ ಆಗೋಕ್ಕಾಗತ್ತಾ? ರಿಯಲ್ ಸೆನ್ಸಲ್ಲಿ ಶಾಂತಿಯುತವಾಗಿ ಮೇಕಿಂಗ್ ಪೀಸ್ ವಿತ್ ಮನಿ ಅಂತ ಹೇಳ್ತೀವಿ ಬದುಕೋಕ್ಕೆ ಸಾಧ್ಯ ಆಗುತ್ತಾ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ತಿಳಿದಿರೋರು ಹೇಳ್ತಾರೆ, ಹಣ ಅಥವಾ ಅಬಂಡೆನ್ಸ್ ಸಮೃದ್ಧತೆ ಅನ್ನೋದು ಒಂದು ಗಾಳಿ ಥರ ಇರಬೇಕು, ಅಬಂಡೆಂಟ್ ಆಗಿರಬೇಕು. ಅಬಂಡೆಂಟ್ ಫಾರ್ ವಾಟ್? ಫಾರ್ ಅವರ್ ನೀಡ್ಸ್. ನಮ್ಮ ಜೀವನದ ಗುರಿ ಏನಿದೆ, ಲೈಫ್ ಪರ್ಪಸ್ ಏನಿದೆ, ಅದಕ್ಕೆ ಮ್ಯಾಚ್ ಆಗೋ ಥರ ಇರಬೇಕು ಅಂತ. ಸೊ ಈ ಫೀಲಿಂಗ್ ಇದೆಯಲ್ಲ, ಆ ಫೀಲಿಂಗ್ ಆಫ್ ಮನಿಯನ್ನು ಆಳವಾಗಿ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಅವಶ್ಯಕತೆ ಖಡಾಖಂಡಿತವಾಗಿಯೂ ಇದೆ. ಇಲ್ಲಿ ಯಾವುದೋ ಒಂದು ಇನ್ಕ್ರಿಮೆಂಟ್ ಪಡೆದಂತಹ ವ್ಯಕ್ತಿ, ಲೆಟ್ಸೆ ಈಗ ಆತನಿಗೆ ಬೋನಸ್ ಥರ ಒಂದು 2000 ರೂಪಾಯಿ ಕೊಡ್ತಾರೆ ಅಂತ ಇಟ್ಕೊಳ್ಳಿ, ಆತ ಆ 2000 ರೂಪಾಯಿನ ಟ್ರೀಟ್ ಕೊಡಿಸೋದ್ರಲ್ಲೇ ಖರ್ಚು ಮಾಡಿಬಿಟ್ರೆ ಆಗ ಆತನ ಹೋಗಿ ಕೇಳಿದ್ರೆ ಅಯ್ಯೋ ಮಂತೆಂಡಲ್ಲಿ ದುಡ್ಡಿಲ್ಲ ಸ್ವಾಮಿ ಕಷ್ಟ ಅಂತ ಹೇಳ್ತಾನೆ. ಅದೇ ತುಂಬ ದೊಡ್ಡದೊಂದು ಏನೋ ಪ್ರಮೋಷನ್ನು ಅಥವಾ ಏನೋ ಒಂದು ದೊಡ್ಡ ಮೊತ್ತ ಸಿಕ್ಕಿದೆ ಒಬ್ಬನಿಗೆ, ಆತ ಓ ಇಷ್ಟೊಂದು ಹಣ ಬಂದಿದ್ದಿಲ್ಲ ಅಂತ ಒಂದು ಮನೆಯನ್ನೋ ಒಂದು ದೊಡ್ಡ ಪ್ರಾಪರ್ಟಿನೋ ಕೊಂಡ್ಕೊಳ್ತಾರೆ. ಮತ್ತೆ ಆತನ ಹತ್ರ ಹೋಗಿ ಆ ನಿಮ್ಗೆ ಹಣದ ಬಗ್ಗೆ ಫೀಲಿಂಗ್ ಏನು ಅಂತ ಕೇಳಿದಾಗ, ಅಯ್ಯೋ ಮನೆ ತಗೊಂಡೆ ದುಡ್ಡಿಲ್ಲ ಸ್ವಾಮಿ ಇವಾಗ ಅಂತ ಹೇಳ್ತಾರೆ. ಫೀಲಿಂಗ್ ಒಂದೇ ನೋಡಿ ಇಬ್ಬರದು,
₹200 agli athwa it could be a lot more than that. Feeling is the same thing that the both of them are going through. So ee financial independence vastavavagi yavaga barutte annodu artha madkolodu bahu mukhya. In fact working class ashte alla, working alli illade iruvaru ಚಿಕ್ಕ ಮಕ್ಕಳಿಗೂ ಕೂಡ ನಾವು ಎಷ್ಟೋ ಸತಿ ಹಣದ ಬಗ್ಗೆ, ಸಂಪಾದನೆ ಬಗ್ಗೆ, ಅವಶ್ಯಕತೆ ಬಗ್ಗೆ ಅಥವಾ ನಾವು ಎಷ್ಟು ಕೆಪಾಸಿಟಿ ಹೊಂದಿದೆ ಅನ್ನೋದ್ರ ಬಗ್ಗೆ ಪ್ರೋಗ್ರಾಮ್ ಮಾಡ್ತೀವಿ. ಬಟ್ ಅದು ನಮ್ಮ ಮಾನಸಿಕ ಆರೋಗ್ಯವನ್ನು ಎಷ್ಟು ಎಫೆಕ್ಟ್ ಮಾಡ್ತಾ ಇದೆ, ಹಣದ ಬಗ್ಗೆ ನಮ್ಮ ಆಟಿಟ್ಯೂಡ್ನ ಎಷ್ಟು ನೆಗೆಟಿವ್ ಆಗಿ ಕನ್ವರ್ಟ್ ಮಾಡಿಬಿಡ್ತಾ ಇದೆ ಅನ್ನೋದು ಎಷ್ಟು ಜನಕ್ಕೆ ಗೊತ್ತಿಲ್ಲ. ಫಿನಾನ್ಷಿಯಲ್ ರಿಸ್ಕ್ ಅಂದರೆ ಏನು, ಫಿನಾನ್ಷಿಯಲ್ ಟಾಕಿಂಗ್ ಹೇಗೆ ಕರೆಕ್ಟ್ ಆಗಿರಬೇಕು, ಫಿನಾನ್ಷಿಯಲ್ ಕ್ಯಾಲ್ಕುಲೇಷನ್ ಎಷ್ಟು ಮಟ್ಟಿಗೆ ನಾವು ಸಬ್ ಕಾನ್ಷಿಯಸ್ ಮತ್ತು ಕಾನ್ಷಿಯಸ್ ಮೈಂಡನ್ನು ಉಪಯೋಗಿಸ್ಕೊಂಡು ಮಾಡಬೇಕು, ಫಿನಾನ್ಷಿಯಲ್ ಗೋಲ್ಸನ್ನು ಅಥವಾ ಗೋಲ್ಗಳ ಲಿಸ್ಟಲ್ಲಿ ಆ ಫಿನಾನ್ಷಿಯಲ್ ಗೋಲ್ ಯಾವ ಹಂತದಲ್ಲಿ ಬರಬೇಕು, ಫಿನಾನ್ಸ್ ಮತ್ತು ರಿಲೇಷನ್ಶಿಪ್ಪನ್ನು ಹೇಗೆ ಮೇಂಟೈನ್ ಮಾಡಬೇಕು ಇದ್ರ ಬಗ್ಗೆ ನಾವು ಮಾತಾಡೋದೇ ಇಲ್ಲ. ಇನ್ಫ್ಯಾಕ್ಟ್ ನಮಗೆ ತುಂಬ ಮುಜುಗರ ಇದ್ರೆ ಮಾತಾಡೋ ಬಗ್ಗೆ, ನನಗೂ ಇತ್ತು ಈ ವಿಚಾರವನ್ನು ಸಾಕಷ್ಟು ವರ್ಷಗಳನ್ನು ತಿಳ್ಕೊಂಡಿದ್ರು ಕೂಡ ಇದ್ರ ಬಗ್ಗೆ ಒಂದು ಕಾರ್ಯಾಗಾರ ಮಾಡಬಹುದಾ, ಮಾಡಬೇಕಾ, ಹೇಳಿದ್ರೆ ಜನ ಏನು ಅನ್ಕೊಳ್ತಾರೆ ಅನ್ನೋ ಇನಿಬಿಷನ್ ನನಗೇ ಇತ್ತು. ಫರ್ಗೆಟ್ ಅಬೌಟ್ ಪೀಪಲ್ ಲೈಕ್ ಯು. ಬಟ್ ಹಣವನ್ನು ಒಂದು ಎನರ್ಜಿಯಾಗಿ ನೋಡಿದಾಗ, ಪ್ರಕೃತಿ ಒಂದು ಆಶೀರ್ವಾದವಾಗಿ ನೋಡಿದಾಗ, ಇಂಟಿಗ್ರಿಟಿಯಲ್ಲಿ ಅದರ ಜೊತೆ ಪೀಸ್ ಹೇಗೆ ಅಟ್ಯಾಚ್ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳ್ಕೊಂಡಾಗ ಅದು ನಮ್ಮ ಅವಶ್ಯಕತೆಗಳಿಗೆ ಪ್ರಕೃತಿ ಹೇಗೆ ಸದಾಕಾಲ ಪ್ರೊವೈಡ್ ಮಾಡೋಕ್ಕೆ ರೆಡಿ ಇದೆ ಅನ್ನೋ ದೊಡ್ಡ ಸೀಕ್ರೆಟ್ನ ರಿವೀಲ್ ಮಾಡುತ್ತೆ. ಇದೇ ನಿಟ್ಟಿನಲ್ಲಿ ಸುಮಾರು ದಿನಗಳಿಂದ ನಾವು ನಮ್ಮ ಆನ್ಲೈನ್ ಕಾರ್ಯಾಗಾರದ ಬಗ್ಗೆ ನಿಮಗೆ ಹೇಳ್ತಾನೆ ಇದ್ದೀವಿ. ನಾಳೆ ಬೆಳಗ್ಗೆ 10:00 ಸುಮಾರು 1:30-2 ಗಂಟೆವರೆಗೂ ಆನ್ಲೈನಲ್ಲಿ ಅಬಂಡೆನ್ಸ್ ವರ್ಕ್ಶಾಪ್, ಸಂಪತ್ತು ಕಾರ್ಯಾಗಾರ ಅನ್ನುವಂಥ ವಿಶೇಷವಾದ ಒಂದು ಆನ್ಲೈನ್ ಟ್ರೈನಿಂಗನ್ನು ನಾವು ಆಯೋಜಿಸ್ತಾ ಇದ್ದೀವಿ ಸಮೃದ್ಧಿ ವೆಲ್ನೆಸ್ ಸೆಂಟರ್ ಕಡೆಯಿಂದ. ಈ ಎಲ್ಲ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಮನಿ ಇಮೋಷನಲ್ ಇಂಟೆಲಿಜೆನ್ಸ್ ಅಂದರೆ ಏನು, ನಾವೆಲ್ಲ ಲಾಜಿಕಲ್ ಆಗಿ ತುಂಬ ಕ್ಯಾಲ್ಕುಲೇಟಿವ್ ಇದ್ದೀವಿ, ಕರೆಕ್ಟ್ ಮೂವ್ಸ್ ಮಾಡ್ತೀವಿ, ಎಕ್ಸ್ಪೀರಿಯನ್ಸ್ ಇದೆ ಅನ್ನೋ ಆ ಒಂದು ಕ್ಯಾಲ್ಕುಲೇಟಿವ್ ಮೈಂಡ್ ಇದ್ದರೂ ಕೂಡ ಫಿಯರಿಂದ ನಾವು ಹೇಗೆ ಯಾಮಾಡ್ತಾ ಇದ್ದೀವಿ ಅಥವಾ ಹಳೆಯ ಗಾಯಗಳಿಂದ ನಾವು ಹೇಗೆ ಆರ್ಥಿಕ ಪರಿಸ್ಥಿತಿಯ ಹಳೆಯ ಗಾಯಗಳಿಂದ ಹೇಗೆ ಇದ್ದಲ್ಲೇ ಇದ್ದೀವಿ. ಎಷ್ಟೋ ಜನ ಹೇಳ್ತಾರೆ ಒಂದ್ಸತಿ ನನಗೆ ಯಾರೋ ಸಾಲ ತೊಗೊಂಡು ಮೋಸ ಮಾಡಿದ್ರು ಅವತ್ತಿಂದ ನನ್ನ ಮೇಲೆ ಬರೋಕ್ಕೆ ಆಗಲಿಲ್ಲ, ಒಂದ್ಸತಿ ನನಗೇನೋ ಕೆಲಸದಲ್ಲಿ ಏನೋ ಪ್ರಾಬ್ಲಮ್ ಆಯಿತು ಅವತ್ತಿಂದ ನನಗೆ ಪ್ರಮೋಷನ್ನೇ ಸಿಗಲಿಲ್ಲ, ನನಗೆ ಹಣದ ಬಗ್ಗೆ ಯಾವಾಗಲೂ ಆ ಕಂಟೆಂಟ್ಮೆಂಟೇ ಇಲ್ಲ, ನಾನು ಇಷ್ಟೆಲ್ಲ ಮಾಡಿದ್ರು ನನ್ನ ಕೈಯಲ್ಲಿ ಉಳಿಯೋದೇ ಇಲ್ಲ ಇತ್ಯಾದಿ ಸುಮಾರು ವಿಚಾರಗಳನ್ನು ಹೇಳ್ತಾರೆ. ತುಂಬ ದೊಡ್ಡ ಪ್ರಮಾಣದಲ್ಲಿ ನೋಡೋದು ಉದ್ವೇಗವನ್ನು, ಮುಂದೇನಾಗುತ್ತೆ ಅನ್ನುವಂಥ ಉದ್ವೇಗದ ಜೊತೆ ಅದನ್ನು ಅಟ್ಯಾಚ್ ಮಾಡಿರ್ತಾರೆ. ಇದೆಲ್ಲ ನಮ್ಮ ಆರ್ಥಿಕ ಪರಿಸ್ಥಿತಿ ನಿಜವಾಗ್ಲೂ ಇನ್ಫ್ಲುಯೆನ್ಸ್ ಮಾಡುತ್ತಾ ಅನ್ನೋದನ್ನು ನಾವು ಗಮನಿಸಬೇಕು. ಸೊ ನಾಳೆ ಇದ್ರ ಬಗ್ಗೆ ಆಳವಾಗಿ ತಿಳ್ಕೊಳ್ಳೋಣ, ಇದಕ್ಕೆ ಸಂಬಂಧಪಟ್ಟಂತಹ ಆಧ್ಯಾತ್ಮಿಕ ವಿಚಾರಗಳನ್ನು ಅರ್ಥಕೊಳ್ಳೋಣ, ಇದರ ಜೊತೆ ಹೇಗೆ ಧ್ಯಾನವನ್ನು ಕ್ಲಬ್ ಮಾಡಿ ನಿಜವಾದ ಅಬಂಡೆಂಟ್ ಲೈಫನ್ನು, ಲಾ ಆಫ್ ಅಟ್ರಾಕ್ಷನ್ ಮತ್ತು ಅಬಂಡೆನ್ಸಿನ ಆ ಎನರ್ಜಿನ ಟ್ಯಾಪ್ ಮಾಡೋದು ಹೇಗೆ ಸುಲಭವಾಗಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ನಮ್ಮ ಜೀವನದ ಗುರಿ ಏನು ಆತ್ಮ ಪ್ಲಾನ್ ಮಾಡ್ಕೊಂಡು ಬಂದಿದೆ ಅದಕ್ಕೆ ಬೇಕಾಗುವಷ್ಟು ಪ್ರಕೃತಿ ಕೊಡೋಕ್ಕೆ ಯಾವಾಗಲೂ ರೆಡಿ ಇರುತ್ತಂತೆ. ಅದಕ್ಕೆ ಸಾಧು ಸಂತರು ಎಷ್ಟೋ ಸರಿ ಶ್ಲೋಕ ಮಂತ್ರಗಳಲ್ಲಿ ಆ ಅಬಂಡೆನ್ಸಿನ ಎನರ್ಜಿಯನ್ನು ಸಾಕಷ್ಟು ಸುಲಭವಾಗಿ ಸರಳವಾಗಿ ಆಹ್ವಾನ ಮಾಡ್ಬೋದು ಅನ್ನೋದನ್ನು ಹೇಳ್ತಾರೆ. ಆದಿಶಂಕರಾಚಾರ್ಯರು ಹೇಗೆ ಆ ಕನಕಧಾರೆಯ ವಿಚಾರವಾಗಿ ಏನು ಹೇಳಿದ್ದಾರೆ ಅದನ್ನು ನಾವು ಆಳವಾಗಿ ಗಮನಿಸೋದಾದರೂ ಆಗಿರಬಹುದು, ಅಥವಾ ಬೇರೆ ಬೇರೆ ಆಧ್ಯಾತ್ಮಿಕ ಸೆಂಟರ್ಗಳಲ್ಲಿ ಹೇಗೆ ಅಬಂಡೆನ್ಸ್ ಇದೆ, ಆ ಎನರ್ಜಿ ಡೆಫಿಷಿಯಂಟ್ ಅಲ್ಲ, ಇಟ್ ಇಸ್ ದೇರ್ ಇಫ್ ಯು ನೀಡ್ ಇಟ್, ಆದರೆ ಅದರ ಒಳತತ್ವ ಏನಾಗಿರಬೇಕು ಅನ್ನೋ ರೈಟ್ ಆ್ಯಟಿಟ್ಯೂಡ್ ಎಲ್ಲಿ ಇರಬೇಕು, ಯಾವುದು ಫೌಂಡೇಶನ್ ಆಗಿರಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಆಗಿರಬಹುದು. ಸೊ ಇದನ್ನು ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣಂತೆ. ನಾಳೆ 100+ ಜನ ಆಲ್ರೆಡಿ ಎನ್ರೋಲ್ ಮಾಡಿದ್ದೀರಾ, ನಿಮ್ಮೆಲ್ಲರಿಗೂ ಈ ವಿಚಾರವನ್ನು ಹಂಚ್ಕೊಳ್ಳೋದ್ರಲ್ಲಿ ನನಗೆ ತುಂಬ ಉತ್ಸುಕತೆ ಖಂಡಿತವಾಗಿಯೂ ಇದೆ. ನಾಳೆ ಸಿಗ್ತೀನಿ. ನಿಮ್ಮಲ್ಲಿ ಯಾರಾದರೂ ಇನ್ನೂ ಎನ್ರೋಲ್ ಮಾಡಿದೆ ಅದಕ್ಕೆ ಆ ಕಾರ್ಯಾಗಾರಕ್ಕೆ, ಅಂದರೆ ಇಮೋಷನಲ್ ಇಂಟೆಲಿಜೆನ್ಸ್ ಥರ ಹಣದ ಇಂಟೆಲಿಜೆನ್ಸ್ನ ತಿಳ್ಕೊಳ್ಳೋದು ಹೇಗೆ, ಮಾನಸಿಕ ಒತ್ತಡವನ್ನು ಆರ್ಥಿಕ ಪರಿಸ್ಥಿತಿಗೆ ಕನೆಕ್ಟ್ ಮಾಡಿ ಸಫರ್ ಮಾಡ್ತಾ ಇರೋದ್ರಿಂದ ಹೊರಗಡೆ ಬರೋದು ಹೇಗೆ, ಮತ್ತು ಈ ಅಬಂಡೆಂಟ್ ಆಗಿದೆ ಎನರ್ಜಿ ಅನ್ಲಿಮಿಟೆಡ್ ಆಗಿದೆ ಅನ್ನುವಂಥ ಕಾನ್ಸೆಪ್ಟ್ ನಿಜಾನ, ಹಾಗಾದರೆ ನಾವು ರೈಟ್ ಮೈಂಡ್ ಸೆಟ್ ಇಟ್ಕೊಂಡ್ರೆ, ಸಬ್ ಕಾನ್ಷಿಯಸ್ಲಿ ಪ್ರೋಗ್ರಾಮ್ ಮಾಡಿದ್ರೆ ಈ ಒಂದು ಎನರ್ಜಿಯನ್ನು ನಿಜವಾಗ್ಲೂ ಅಷ್ಟು ಸುಲಭವಾಗಿ ನಮ್ಮ ದಾರಿಯಲ್ಲಿ ಅದನ್ನು ಆಹ್ವಾನ ಮಾಡಬಹುದಾ, ಮತ್ತು ನಮ್ಮ ಜೀವನದ ಬೇರೆ ಗುರಿಗಳಿಗೂ ತೊಂದರೆ ಆಗದೆ, ಎಷ್ಟೋ ಜನ ಫ್ಯಾಮಿಲಿಗೆ ಬೇಸಿಕ್ ಟೈಮ್ ಕೂಡ ಕೊಡದೆ ಅಥವಾ ತನಕ್ಕೆ ತಾನು ಮೀ ಟೈಮ್ ಸೆಲ್ಫ್ ಟೈಮ್ ಅಂತೀವಿ ಅದು ಕೂಡ ಕೊಡೋಕ್ಕಾಗದೆ, ಧ್ಯಾನ ಮಾಡಿ 5 ನಿಮಿಷ ಆದರೆ ಇಲ್ಲ ಮೇಡಮ್ ನನ್ನ ಕೆಲಸಕ್ಕೆ ಆ ಒಂದು ಸೌಲಭ್ಯ ಕೊಡೋಕ್ಕೆ ಆಗೋದಿಲ್ಲ, ನಾನು ಕೆಲಸಕ್ಕೆ ಹೋಗೋದ್ರಿಂದ ಅದು ಆಗೋದಿಲ್ಲ ಅನ್ನೋ ಲೆವೆಲ್ಲಿವರೆಗೂ ಸಿಕ್ಕಾಕೊಂಡಿರ್ತಾರೆ. ನಿಜವಾಗ್ಲೂ ಅದನ್ನು ಬಿಡಿಸ್ಕೊಂಡು ಅದನ್ನು ಮ್ಯಾನೇಜ್ ಮಾಡಿ ನಿಮ್ಮ ಲೈಫನ್ನು ಫುಲ್ಲೆಸ್ಟ್ ರೀತಿಯಲ್ಲಿ ಎಂಜಾಯ್ ಮಾಡೋಕ್ಕೆ ಸಾಧ್ಯ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳೋಣಂತೆ. ನಾಳೆ ಸಿಗ್ತೀನಿ 10:00. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ ಇರುತ್ತೆ, ನಿಮಗೆ ಹೆಚ್ಚು ಮಾಹಿತಿ ಅದರಲ್ಲಿ ಸಿಗುತ್ತೆ. ಶುಭರಾತ್ರಿ, ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.